ಒಂದೂರೆ ವರ್ಷ ತುಂಬಾ ದೊಡ್ಡ ಜರ್ನಿ ಜೊತೆ ಒಡನಾಟ ಸೊ ಒಂದ್ಸರಿ ಏನೋ ಸೀರಿಯಲ್ ಮುಗಿದ ಮುಗಿದ್ಮೇಲೆ ಅವ್ರ ಮನೆಗೆ ಕರೆಸಿದ್ರಂತೆ ಆ ಅನುಭವ ಅಂದ್ರೆ ಗ್ಯಾಲರಿ ಇರ್ತಿತ್ತು ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ ಸೀರಿಯಲಿಗೆ ಬರಬೇಕಾದ್ರೆ ಅಪರ್ಣಾ ಮಮ್ಮಿ ತುಂಬಾ ಸಾಧಾರಣವಾಗಿ ಬರ್ತಾ ಇದ್ರು ಸೊ ನಮಗೆ ಬರೀ ಅವ್ರನ್ನ ಸಾಧಾರಣವಾಗಿ ನೋಡಿನೇ ಅಭ್ಯಾಸ ಇರ್ತಾ ಇತ್ತು ಅನಿಸ್ತಾ ಇತ್ತು ಯಾಕೆ ಇಷ್ಟು ಸಾಧಾರಣವಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸೀರಿಯಲ್ ಮುಗಿದ್ಮೇಲೆ ನಾವು ತುಂಬ ಸಲ ಭೇಟಿಯಾಗಿದ್ದೀವಿ ಊಟದ ಊಟಕ್ಕೋಸ್ಕರ ಎಲ್ಲ ಒಂದು ದಿನ ಅವರು ಅವ್ರ ಮನೆಗೆ ಇನ್ವೈಟ್ ಮಾಡಿದರು ಊಟಕ್ಕೆ ಸೊ ತುಂಬ ಒಂದು ಸರಳ ಯೋಚನೆಯಿಂದ ಅವ್ರ ಮನೆಗೆ ಹೋಗಿದ್ವಿ ಆಯಿತಾ ಆದರೆ ಅವರು ಮನೆ ನೋಡಿ ನಾನು ಮೆಸ್ಮರೈಸ್ ಆಗಿಬಿಟ್ಟೆ ಯಾಕೆಂದರೆ ಒಂದು ಮಿನಿ ಆರ್ಟ್ ಗ್ಯಾಲರಿ ಥರ ಇದೆ ಯಾಕೆಂದರೆ ಒತ್ತಾರೆ ಸರ್ ಬಂದು ಆರ್ಕಿಟೆಕ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಇಂಟೀರಿಯರ್ ಆಗಿರಲಿ ಮತ್ತು ಅಷ್ಟು ಅಷ್ಟೊಂದು ವಸ್ತುಗಳು ಅಷ್ಟೊಂದು ವಸ್ತುಗಳಿದ್ರೂ ನಿಮಗೆಲ್ಲೂ ಒಂದು ಸ್ವಲ್ಪ ಧೂಳಿಲ್ಲ ಅಷ್ಟು ದೊಡ್ಡ ಮನೆಯಲ್ಲಿ ಅಷ್ಟು ಐಟಮ್ಸ್ಗಳಿದ್ರೂ ಆ್ಯಕ್ಚುಲಿ ಒಂದು ಸಲ ಹೋದರೆ ಯಾವ ಕಡೆ ಮತ್ತೆ ವಾಪಸ್ ಬರೋದು ಗೊತ್ತಾಗಲ್ಲ ಆ ಥರ ನಾನಂತೂ ಅಂದರೆ ನನಗೆ ಸ್ವಲ್ಪ ಈ ಇಂಟೀರಿಯರೆಲ್ಲ ತುಂಬ ಇಷ್ಟ ಆಗಿರೋದ್ರಿಂದ ಕಳೆದು ಹೋಗಿಬಿಟ್ಟಿದ್ದೆ ನಾನು ಒಂದು ಸಣ್ಣದಾಗ ಹೇಳಬೇಕಂದ್ರೆ ಬಾತ್ರೂಮ್ ಸೆವೆನ್ ಸ್ಟಾರ್ ಹೋಟೆಲ್ ಬಾತ್ರೂಮ್ ಎಷ್ಟು ನೀಟಾಗಿರುತ್ತೋ ಹಂಗೆ ಇರ್ ಇರ್ತಾಯ್ತಾ ಸೊ ಅಷ್ಟು ಚೆನ್ನಾಗಿತ್ತು ಅವ್ರ ಮನೆ ಮತ್ತು ಒಂದ್ಸರೆ ಸರೆ ಅಡುಗೆ ಮಾಡಿದರು ಎಲ್ಲ ವೆರೈಟಿ ವೆರೈಟಿ ಐಟಮ್ಸನ್ನ ಮಾಡಿ ನೀಟಾಗಿ ಪ್ರೆಸೆಂಟ್ ಮಾಡಿ ಎಲ್ಲದನ್ನು ಊಟ ಮಾಡಿ ಅವ್ರ ಜೊತೆಗೆ ಒಳ್ಳೆ ಸಮಯ ಕಳೆದು ಮಾತಾಡಿ ಬಂದಿದ್ವಿ ಅದು ಬಂದು ಮೂರು ದಿನ ನಾನು ಮನೇಲಿ ಬರೀ ಅವ್ರ ಮನೆ ಬಗ್ಗೆನೇ ಮಾತಾಡಿದ್ದೀನಿ ಅಮ್ಮ ಹೆಂಗಿತ್ತು ಗೊತ್ತೋ ಅವ್ರ ಮನೆ ಹಿಂಗಿತ್ತು ಕಿಚನ್ ಹಿಂಗಿತ್ತು ಹಾಲ್ ಹಿಂಗಿತ್ತು ಇಂಟೀರಿಯರ್ ಹಿಂಗಿತ್ತು ಅದಲ್ದೆ ನಾನು ವಿಡಿಯೋ ಕೂಡ ಮಾಡ್ಕೊಂಬಂದಿದ್ದೆ ಅವ್ರ ಮನೆ ಸೊ ನೋಡಿ ಇದು ಈ ಇದು 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 ಅಂತ ಮೂರು ದಿನ ಬರೀ ಅವ್ರ ಮನೆ ಬಗ್ಗೆನೆ ಮಾತಾಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ಅವ್ರ ಮನೆ ಆಗ ಅನ್ಕೊಂಡಿದ್ದಂದ್ರೆ ಶೂಟಿಂಗಿಗೆ ಎಷ್ಟು ಸರಳವಾಗಿ ಬರ್ತಾ ಬರ್ತಾಯಿದ್ರು ಬಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮತ್ತು ತುಂಬ ಗಿಡಗಳು ತುಂಬ ಆರ್ಗನೈಸ್ಡ್ ತುಂಬ ಕ್ಲೀನು ತುಂಬ ನೀಟಾಗಿ ತುಂಬ ಇಂಪ್ರೆಸ್ ಆಗಿತ್ತು ಅದ್ರ ಜೊತೆಗೆ ಒಂದಷ್ಟು ಕ್ವಾಲಿಟೀಸ್ ಕ್ವಾಲಿಟೀಸನ್ನ ಹೇಳ್ಕೊಟ್ರು ಮಾಮಿ ನನಗೆ ಅದನ್ನು ನಾನು ಇವತ್ತಿಗೂ ಕೂಡ ಪಾಲಿಸ್ತೀನಿ ಯಾ ಮನೆಯ ಕಲೆಕ್ಷನ್ಸ್ ಹೇಗಿರ್ತೈತೆ ಅಂದರೆ ಅವ್ರಿಗೆ ವಿಂಟೇಜ್ ಒಂಥರ ಒಂದಷ್ಟು ಆ ಥರದ್ದು ಒಂದು ಇಷ್ಟಪಡ್ತಾಯಿದ್ರು ಹೇಗಿರ್ತಾಯಿತ್ತು ಅವ್ರ ಮನೆಯಲ್ಲಿ ಅವ್ರ ಕಲೆಕ್ಷನ್ಸ್ ಏನೇನು ಇರ್ತೈತೆ ನೀವು ಮೊದಲು ನೋಡೋದಾದರೆ ಅವ್ರ ಮನೆಯಲ್ಲಿ ಗಿಡಗಳು ಗಿಡಗಳನ್ನ ಮಕ್ಕಳ ಥರನೇ ಬೆಳೆಸಿದ್ರು ಅಂದರೆ ಹೊರಗಡೆಯಿಂದ ಹಿಡಿದು ಒಳಗಡೆ ಮೇಲ್ಗಡೆ ಅಲ್ಲಿ ಎಲ್ಲ ಜಾಸ್ತಿ ಗಿಡಗಳಿತ್ತು ಜೊತೆಗೆ ಅಪರ್ಣ ಅವರು ತಗೊಂಡಿರೋ ಮೊಮೆಂಟೋಸು ಅದೆಲ್ಲ ತುಂಬ ಇರುತ್ತಲ್ಲ ಅದಕ್ಕೆಂತೇ ಒಂದು ಸಪ್ರೇಟ್ ರೂಮ್ ಮಾಡಿದರು ಅವರು ಅದಾದ ಮೇಲಿಂದ ತುಂಬ ಅಂದರೆ ತುಂಬ ಐಟಮ್ಸ್ ಒಂದ್ಸಲ ನೋಡಿದ್ರೆ ಅದು ಗೊತ್ತೇ ಆಗೋದಿಲ್ಲ ಆ್ಯಕ್ಚುಲಿ ತಲೆ ಒಳಗೆ ಹೋಗಲ್ಲ ಅಷ್ಟು ಐಟಮ್ಸ್ ಯಾವುದನ್ನ ಅಂತ ನೆನ್ಪಿಟ್ಕೊಳ್ಳೋದು ಹಾಗೆ ಇಟ್ಸ್ ನಾ ಅಂದರೆ ಅದು ಬರೀ ವಿಂಟೇಜ್ ಅಂತನೋ ಅಥವಾ ಬೇರೆ ಕಲೆಕ್ಷನ್ಸ್ ಅಂತನೋ ಆ ರೀತಿ ಎಲ್ಲ ಏನಿಲ್ಲ ಎಲ್ಲ ಕಲೆಕ್ಷನ್ಸು ಇತ್ತು ಮತ್ತು ಅವ್ರದ್ದು ಗ್ರೀನ್ ರೂಮ್ ಕಲೆಕ್ಷನ್ಸು ಅವರ ಸೀರೆಗಳ ಕಲೆಕ್ಷನ್ಸ್ ಆಗಿರ್ಬೋದು ಮತ್ತು ರೆಡಿ ರೆಡಿಯಾಗೋ ರೂಮ್ ಆಗಿರ್ಬೋದು ಗ್ರೀನ್ ರೂಮ್ ಆಗಿರ್ಬೋದು ಹಾಂ ಎಲ್ಲ ಇತ್ತು ಅದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯ ಆಗಿತ್ತು ಓ ಮಾಮಿಯವ್ರ ಮನೆ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಅವ್ರನ್ನ ಏನು ವೈಯಕ್ತಿಕವಾಗಿ ಇಷ್ಟೆಲ್ಲ ಇದೆ ಯಾಕೆ ನೀವು ಅಷ್ಟೊಂದು ಸಿಂಪಲ್ ಆಗಿರ್ತೀರಾ ಅಂತಲೂ ಕೇಳಿದ್ದಿದೆ ಆಮೇಲೆ ತುಂಬ ನನಗೆ ಏನೇನು ಡೌಟ್ ಇದೆ ಅದನ್ನೆಲ್ಲ ಸಲಹೆ ಕೇಳಿದ್ದೂ ಇದೆ ಅದನ್ನು ಈಗಲೂ ಅಡಾಪ್ಟ್ ಮಾಡಿಕೊಂಡಿರೋದು ಇದೆ